हेलो फ्रेंड्स, हेलो व्यूअर्स, एल्लरिगू नमस्कार. वेलकम टू योर्स किचन कॉर्नर. नानिवत्तु डार्क फैंटसी चॉकलेट बॉल्स माड्तिदीनि. अदक्के बेकागुव सामग्रिगळु इल्लि नानु ओंदु प्याकेट डार्क फैंटसी चॉको फिल्स तगोंडिदीनि. ओंदु प्याकेट 24 पीस बरुत्ते इदरल्लि. ओंदु डैरी मिल्क तगोंडिदीनि 100 रुपीस इदु. ओंदु फुल तगोंडिदीनि. गोडंबी पौडर 1.5 टेबल स्पून तगोंडिदीनि. गोडंबी पीस 2 टेबल स्पून. बादामी पीस 2 टेबल स्पून. हालिन पुड़ी 2 टेबल स्पून. सक्रे पुड़ी 2 टेबल स्पून. अर्ध कप कायसी तण्णगे हारसिरो हालु अर्ध कप तगोंडिदीनि. हीगे माडोदु हेगे अंत नोडोण. बन्नि नोडि, ओंदु जार तगोळ्ळि. ई तर बिस्केट पैकेट तगोंडिदीनि नानु. सन् फीस्ट अवरदु डार्क फैंटसी चॉको फिल्स. ई तर ओपन माड्कोळ्ळि बिस्केटन. ಈ ತರ ಕಟ್ ಮಾಡಿ ಮಿಕ್ಸಿ ಜಾರ್ ಗೆ ಹಾಕೊಳ್ಳಿ ಎಲ್ಲ ಬಿಸ್ಕೆಟ್ ನೋಡಿ. ಬಿಸ್ಕೆಟ್ ಅಲ್ಲ, ಈ ತರ ಕಟ್ ಮಾಡಿ ಜಾರ್ ಅಲ್ಲಿ ಹಾಕಿದೀನಿ. ಇದನ್ನ ಸ್ವಲ್ಪ ಕೋರ್ಸ್ ಆಗಿ ಪೌಡರ್ ಮಾಡ್ಕೊಳ್ಳಿ. ನೋಡಿ, ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬಾದಾಮಿ ಗೋಡಂಬಿ ಹಾಕೊಳ್ಳಿ. ಮಿಲ್ಕ್ ಪೌಡರ್ 10 ರೂಪೀಸ್ ಪ್ಯಾಕೆಟ್ ಅಂತ ತಗೊಂಡ್ರೆ ಸಾಕು. ಇದು ಸಕ್ಕರೆ ಪುಡಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸ್ವಲ್ಪ ಸ್ವಲ್ಪ ಹಾಲು ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕು. ಈಗ ಹಾಲು ಎಷ್ಟು ಹಿಡಿಯುತ್ತೋ ಅರ್ಧ ಕಪ್ಪಲ್ಲಿ ಅಷ್ಟು ಹಾಕ್ಕೊಳ್ಳಿ. ಈಗ ಇದನ್ನ ಉಂಡೆ ಮಾಡ್ಕೊಳ್ಳಿ. ನೋಡಿ, ಇಷ್ಟಪ್ಪ ಇಷ್ಟಪ್ಪ ಉಂಡೆನ ಮಾಡ್ಕೊಳ್ಳಿ. ಇನ್ನು ಸ್ವಲ್ಪ ದೊಡ್ಡ ದೊಡ್ಡ ಉಂಡೆನ ಮಾಡ್ಕೊಳ್ಳಿ. ನೋಡಿ, ಇಷ್ಟಿಷ್ಟು ದೊಡ್ಡದು ಉಂಡೆ ಮಾಡಿಟ್ಕೊಳ್ಳಿ. ನೋಡಿ, ಎಲ್ಲ ಉಂಡೆ ಸುಟ್ಕೊಂಡಿದ್ದೀನಿ. ಈಗ ಅರ್ಧ ಗಂಟೆ ಇಲ್ಲ 40 ನಿಮಿಷ ಫ್ರೀಜರ್ ಅಲ್ಲಿ ಫ್ರೀಜ್ ಮಾಡ್ಕೊಬೇಕು ಇದನ್ನ. ನೋಡಿ, ಈಗ ಚಾಕ್ಲೇಟ್ ಕರಗಿಸ್ಕೊಬೇಕು. ಈ ತರ ನೀರು ಕಾಯಿಸ್ಕೊಳ್ಳಿ. ನೀರು ಕಾಯಿಸ್ಕೊಂಡ ಮೇಲೆ ಈ ತರ ಬಟ್ಟಲಿ ಇಟ್ಕೊಬೇಕು. ಬಟ್ಟಲಿ ಇಟ್ಕೊಂಡ ಮೇಲೆ ಇಲ್ಲಿ ನಾನು ಚಾಕ್ಲೇಟ್ ತಗೊಂಡಿದ್ದೀನಿ. ಚಾಕ್ಲೇಟ್ ಈ ತರ ಕಟ್ ಮಾಡಿ ಹಾಕೊಬೇಕು. ಇದರಲ್ಲಿ 2 ಸ್ಪೂನ್ ಹಾಲು ಮಿಕ್ಕಿತ್ತಲ್ಲ ಅವಾಗಲೇ ಕಲಸ್ಕೊಂಡಾಗ 2 ಸ್ಪೂನ್ ಹಾಲು ಮಿಕ್ಕಿದೆ. ಇದಕ್ಕೆ ಹಾಲು ಹಾಕ್ಕೊಂಡು ಡಬಲ್ ಬಾಯ್ಲಿಂಗ್ ಪ್ರೊಸೆಸ್ಸಲ್ಲಿ ಕರಗಿಸ್ಕೊಬೇಕು. ಇಲ್ಲಾಂದರೆ ಮೈಕ್ರೋವೇವಲ್ಲಿ ಈ ಥರ ಮೈಕ್ರೋವೇವ್ ಬೌಲ್ ತೊಗೊಳ್ಳಿ. ಈ ಥರ ಚಾಕ್ಲೇಟ್ ಹಾಕ್ಕೊಳ್ಳಿ. 1 ಸ್ಪೂನ್ ಹಾಲು ಹಾಕ್ಕೊಂಡು 2 ನಿಮಿಷ ಇದನ್ನು ಕರಗಿಸ್ಕೊಳ್ಳಿ. ನಾನು ಮೈಕ್ರೋವೇವಲ್ಲಿ ಮಾಡ್ಕೊತೀನಿ. ನಿಮ್ಮ ಹತ್ರ ಮೈಕ್ರೋವೇವ್ ಇಲ್ಲಾಂದರೆ ಬಿಸಿನೀರು ಕಾಯಿಸ್ಬಿಟ್ಟು ಅದರ ಮೇಲೆ ಬಟ್ಲಿಟ್ಟು ಚಾಕ್ಲೇಟ್ ಹಾಕಿ 1 ಸ್ಪೂನ್ ಹಾಲು ಹಾಕಿ ಅದನ್ನು ಮಿಕ್ಸ್ ಮಾಡ್ತಾ ಇದ್ದರೆ ಅದೇ ಕರಗುತ್ತೆ. ನಾನು ಮೈಕ್ರೋವೇವಲ್ಲಿ ಇಡ್ತಾ ಇದ್ದೀನಿ. ಈಗ ನೋಡಿ, ನಾನು 35 ನಿಮಿಷ ಫ್ರೀಜರಲ್ಲಿ ಇಟ್ಟಿದ್ದೆ. ಈಗ ಫ್ರಿಜ್ಜಿಂದ ತೆಗ್ದಿದ್ದೀನಿ. ನೋಡಿ, ನಾನು ಮೈಕ್ರೋವೇವಲ್ಲಿ ಕರಗಿಸಿದ್ದೀನಿ. 1.5 ನಿಮಿಷ ಇಟ್ಕೊಂಡಿದ್ದೆ. ಸ್ವಲ್ಪ ಹಾಲು ಹಾಕಿ ಕರಗಿಸಿಟ್ಟಿದ್ದೀನಿ. ಈಗ ಈಗ ಒಂದು ಲಡ್ಡು ತಗೊಳ್ಳಿ. ನೋಡಿ, ಈಗ ಒಂದು ಬಾಲ್ ತಗೊಳ್ಳಿ. ಈ ಥರ ಒಂದು ಟೂತ್ ಪಿಕ್ ತಗೊಂಡು ಈ ಥರ ಚುಚ್ಕೊಳ್ಳಿ. ಚಾಕ್ಲೇಟಲ್ಲಿ ಈ ಥರ ಡಿಪ್ ಮಾಡ್ಕೊಳ್ಳಿ. ಈ ಥರ ಡಿಪ್ ಮಾಡಿಕೊಂಡು ಈ ಥರ ರೌಂಡಾಗಿ ರೋಲ್ ಮಾಡ್ಕೊಳ್ಳಿ.
ಸೆಟ್ಟಾಗಿಬಿಡಿ ಈಗ ಗೋಡಂಬಿ ಪೌಡರ್ ತಗೊಳ್ಳಿ ಇದು ಮಾಡ್ಕೊಂಡಿರೋದು ಸ್ವಲ್ಪ ಮೇಲೆ ಈ ತರ ಉದ್ರಿಸ್ಕೊಳ್ಳಿ ಸ್ವಲ್ಪ ಸೆಟ್ ಆಗಲಿ ನೋಡಿ ಸೆಟ್ ಆಗಿದೆ ಈಗ ತೆಗೆದು ಒಂದು ಪ್ಲೇಟ್ ಅಲ್ಲಿ ಇಟ್ಕೊಳ್ಳಿ ನೋಡಿ ಫ್ರೆಂಡ್ಸ್ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ಇದು ತುಂಬಾನೇ ಟೇಸ್ಟಿ ಆಗಿರುತ್ತೆ ಡಾರ್ಕ್ ಫ್ಯಾಂಟಸಿ ಚಾಕೋ ಫಿಲ್ ಲಡ್ಡು ಚಾಕ್ಲೇಟ್ ಲಡ್ಡು ತುಂಬಾನೇ ಟೇಸ್ಟಿ ಆಗಿರುತ್ತೆ ನೀವು ಟ್ರೈ ಮಾಡಿ ಹಾಗೂ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮರ್ಯಾದೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೈನಿಂಗ್ ಔಟ್ ಫ್ರಮ್ ಎಸ್ ಕಿಚನ್ ಕಾರ್ನರ್ ಥ್ಯಾಂಕ್ ಯು